ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಗಳನ್ನು ಬಿತ್ತರಿಸ್ತಾ ಇರೋದು ಅದರಲ್ಲೂ ಕೂಡ ನಮ್ಮ ವಾಹಿನಿಯಲ್ಲಿ ನಿರಂತರವಾಗಿ ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ಅದರಲ್ಲೂ ಕೂಡ ನಮ್ಮ ಭಾರತ ದೇಶದಲ್ಲಿ ಇತ್ತೀಚೆಗೆ ಹಲವಾರು ನೌಕರರು ಅಥವಾ ಆಫೀಸರ್ಸ್ಗಳು ತಮ್ಮ ಒಂದು ಕರ್ತವ್ಯ ನಿಷ್ಠೆ ಪ್ರಾಮಾಣಿಕ ಶ್ರದ್ಧೆಯಿಂದ ಕೆಲಸ ನಿರ್ವಹಿಸ್ತಾ ಇದ್ರು ಕೂಡ ಕೆಲವು ಅನಿವಾರ್ಯ ಕಾರಣಗಳಿಂದಾಗಿ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡುವಂಥದ್ದು ಸಹಜವಾಗಿದೆ. ಅದರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಭಾಸ್ಕರ್ ರಾವ್ ಆಗಿರ್ಬೋದು, ಅಣ್ಣಾಮಲೈ ಅಂತವರಾಗಿರ್ಬೋದು, ಅದೇ ಸಾಲಿನಲ್ಲಿ ಬರೋದಾದರೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹೊಸಳ್ಳಿ ಗ್ರಾಮದ ಶ್ರೀಯುತರಾದಂಥ ರಾಜಪ್ಪನವರು ಇತ್ತೀಚೆಗೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಕಾರಣ ಇಷ್ಟೇ, ಯಾವುದೇ ಕಾರಣಕ್ಕೂ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ನಾಗರಿಕನೂ ಕೂಡ ಸರ್ವ ಸಮಾನರು ಅನ್ನೋದನ್ನು ಕಾಣಬೇಕು, ಅದನ್ನು ಒಂದು ಪ್ರಾಮಾಣಿಕವಾದ ಒಂದು ಸಣ್ಣ ಪ್ರಯತ್ನ ಮಾಡಬೇಕು ಅಂತೇಳಿ ಇತ್ತೀಚೆಗೆ ರಾಜೀನಾಮೆಯನ್ನು ನೀಡಿ ತಮ್ಮ ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೋಬೇಕು ಎಂಬ ಏಕೈಕ ಕಾರಣದಿಂದಾಗಿ ರಾಜೀನಾಮೆ ನೀಡಿದ್ದೀನಿ ಅಂತೇಳಿ ಇತ್ತೀಚೆಗೆ ನಮ್ಮ ವಾಹಿನಿಯಲ್ಲಿ ಮಾತಾಡಿದರು. ಆದರೆ ಅದರ ವಿಚಾರಕ್ಕೆ ಸಂಬಂಧಿಸಿದಂತೆ ಸ್ವತಃ ಅವರೇ ನಮ್ಮ ವಾಹಿನಿ ಜೊತೆ ಮಾತಾಡಲಿಕ್ಕೆ ಮುಕ್ತ ಸಂವಾದವನ್ನು ಮಾಡಲಿಕ್ಕೆ ಬಂದಿದ್ದಾರೆ. ಬನ್ನಿ, ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ, ನಮ್ಮ ಸಂವಾದವನ್ನು ಮುಂದುವರಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸರ್, ಪ್ರಪ್ರಥಮವಾಗಿ ಮಹಾತ್ಮ ಗಾಂಧೀಜಿಯವರು ಕಂಡಂಥ ಕನಸು ಗ್ರಾಮ ಸ್ವರಾಜ್ಯ ಆಗಬೇಕು, ಜೊತೆಗೆ ಪ್ರತಿಯೊಬ್ಬರಲ್ಲಿ ಅದರಲ್ಲೂ ಕೂಡ ಮಹಿಳೆಯರು ಯಾವಾಗ 12 ಗಂಟೆ ರಾತ್ರಿನಲ್ಲಿ ಏಕಾಂಗಿಯಾಗಿ ಒಬ್ಬರೇ ಯಾರೇ ಸಹಾಯ ಇಲ್ಲದೇ ಓಡಾಡಿದಾಗ ಮಾತ್ರ ನಮ್ಮ ಭಾರತ ದೇಶ ಸರ್ವಸನ್ನದ್ಧವಾಗಿ ಸ್ವತಂತ್ರರಾಗಿರುತ್ತಾರೆ ಎಂಬ ಒಂದು ಸ್ಲೋಗನನ್ನು ಕೇಳಿದ್ದು, ಇದು ಸಾಧ್ಯತೆ ಇದೆಯಾ, ಹೇಗೆ ಸರ್ ತಮ್ಮ ಅಭಿಪ್ರಾಯದ ಪ್ರಕಾರ? ಸಾಧ್ಯತೆ ಇದೆ ಸರ್, ಅದು ಮಾಡ್ಬೋದು, ಕಷ್ಟ ಏನಿಲ್ಲ. ನಾನು ಪೊಲೀಸ್ ಕೆಲಸದಲ್ಲಿ ಅದನ್ನು ಮಾಡಿದ್ದೀನಿ ಕಾಲೇಜ್ ಟೈಮಲ್ಲಿ, ಮತ್ತು ಆ ಟೈಮಲ್ಲಿ ಹೆಣ್ಮಕ್ಳಿಗಾಗಿ ರಕ್ಷಣೆ ಕೊಟ್ಟಿದ್ದೀನಿ ನಂಜನಗೂಡು ಪಟ್ಟಣದಲ್ಲಿ. ಹಾಗೆ ಪೊಲೀಸ್ ಕೆಲಸದಲ್ಲಿ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಪ್ರೊಟೆಕ್ಷನ್ ಕೊಟ್ಟಿದ್ದೀನಿ ಸರ್. ಅಲ್ಲ ರೀ, ನೀವು ಸರ್ಕಾರಿ ನೌಕರಿಲಿದ್ರಿ, ನೀವು ಕೆಲಸಕ್ಕೆ ಸೇರ್ಕೊಂಡ್ರಿ, ನೀವು ಪೊಲೀಸ್ನವರಾದ್ರಿ, ನಿಮಗೆ ಸಂಬಳ ಬರ್ತಿತ್ತು, ನೀವು ಅದಕ್ಕೆ ಕೆಲಸ ಮಾಡಿದ್ರಿ, ಅದನ್ನೇನು ದೊಡ್ಡ ಒಂದು ಸಾಧನೆ ಅಂತೇಳಿ ಪ್ರೊಟೆಕ್ಷನ್ ಕೊಟ್ಬಿಟ್ಟೆ, ಹೆಣ್ಮಕ್ಳನ್ನ ಕಾಪಾಡ್ಬಿಟ್ಟೆ, ಕಾಲೇಜ್ ಮಕ್ಕಳನ್ನ ಕಾಪಾಡ್ಬಿಟ್ಟೆ ಅಂತ ಹೇಳಿದ್ರೆ ಇದು ಎಲ್ಲರೂ ಮಾಡೋಂಥ ಕೆಲಸ. ನಿಮ್ಮದು ವಿಶೇಷ ಏನು ಅದರಲ್ಲಿ? ವಿಶೇಷ ಏನು ಸರ್ ಅಲ್ಲಿ, ನಮ್ಮ ಫಸ್ಟ್ ಏನು ಮಾಡಿದ್ರು ಅದು ಬೇಕಲ್ಲ ಸರ್, ಫಸ್ಟ್ ಬೇಸಿಕ್ಕಾಗಿ ನಾವು ಮಾಡಿದೇವಲ್ಲ, ತೋರಿಸಿದ್ವಲ್ಲ. ಅಲ್ಲ, ನಿಮ್ಮ ಜವಾಬ್ದಾರಿ ತಾನೇ ಅದು, ನಿಮ್ಮ ಕರ್ತವ್ಯ ತಾನೇ? ಮಾಡಿದ್ದೀವಿ ಸರ್, ಅದು ಕರ್ತವ್ಯ ಇರ್ಬೋದು, ಬಟ್ ಅದು ಅಷ್ಟು ಎಫೆಕ್ಟಿವ್ ಆಗಿ ನಾವು ಮಾಡಿದೀವಲ್ಲ. ಅಲ್ಲ ರೀ, ನಿಮ್ಮ ಜವಾಬ್ದಾರಿ ಇದು, ಒಬ್ಬರು ಪೊಲೀಸ್ ಆಗಿ ಒಬ್ಬ ರಕ್ಷಕರಾಗಿ ಆರಕ್ಷಕರಾಗಿದ್ದೀರಿ, ನೀವು ಕಾನೂನು ಉಲ್ಲಂಘನೆ ಆಗದೆ ರೀತಿಯಲ್ಲಿ ಕೆಲಸ ಮಾಡೋದು ನಿಮ್ಮ ಒಂದು ಕರ್ತವ್ಯ, ಅದು ಕರ್ತವ್ಯ ನಿಭಾಯಿಸಿದಿರಿ. ಹೌದು, ಅದನ್ನು ನೀವು ವೈಭವೀಕರಿಸಿ ನಾ ಈಗ ಮಾಡಿಬಿಟ್ಟಿದ್ದೀನಿ ಅಂದ ತಕ್ಷಣಕ್ಕೆ ಜನ ನಿಮ್ಮನ್ನು ಒಪ್ಕೋಬೇಕಾ? ಒಪ್ಕೋತಾರೆ ಸರ್ ನಮ್ಮ. ಅಲ್ಲ, ಇದು ನಿಮ್ಮ ಭಾವನೆ, ನಿಮ್ಮ ಒಂದು ಆಲೋಚನೆ ಏನಾದರೂ ಇರ್ಬೋದು, ಸಾರ್ವಜನಿಕವಾಗಿ ಏನು ಅರ್ಥ ಆಗಬೇಕು, ಸಾರ್ವಜನಿಕರಿಗೆ ನೀವು ಏನು ಒಂದು ನಿಮ್ಮನ್ನು ಆಸೆ ಪಡಲಿಕ್ಕೆ ಸಾರ್ವಜನಿಕರಿಗೆ ನೀವು ಏನಾದರೂ ಹೇಳಬೇಕಲ್ಲ ಸಾರ್ವಜನಿಕರಿಗೆ, ನಾನು ಈ ರೀತಿ ಈ ಹಿಂದೆ ಮಾಡಿದ್ದೀರಿ ಒಪ್ಕೊಂಡು, ಮುಂದಿನ ಒಂದು ಆಲೋಚನೆಗಳು ಬೇಕಲ್ವಾ? ಮುಂದಿನ ಒಂದು ಆಲೋಚನೆ ನನಗಿದೆ, ಮಾನ್ಯ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ಒಂದು ಬೆಂಬಲದಿಂದ, ಅಂದರೆ ಅವರ ಒಂದು ಏನು ದೇಶನ ಒಂದು ಒಂದು ಆರ್ಥಿಕವಾಗಿ ಮತ್ತು ಪ್ರಗತಿಯತ್ತ ಆಗಿ ತಗೋಗ್ತಾ ಇದ್ದಾರೆ, ಅದು ನಮ್ಗೆ ಇಷ್ಟ ಆಯಿತು. ಅವರ ಆಡಳಿತ ಕರಪ್ಟಿವ್ ಮುಕ್ತವಾಗಿ ಮಾಡಿದ್ದಾರೆ, ಅದನ್ನು ಅದನ್ನು ಭಾಳ ಇಷ್ಟ ಆಯಿತು. ಹಾಗೆ ನಾನು ನಂಜನಗೂಡು ತಾಲೂಕಿನಂತಿದ್ದ ನಾನು ಒಂದು ಆ ರೀತಿ ಒಂದು ಮಾಡಬೇಕು, ನಮ್ಗೆ ಇಷ್ಟ ಇದೆ. ಜನಗಳ ಆಶೀರ್ವಾದ ಎಲ್ಲ ಕಡೆನೂ ಇದೆ, ಅದನ್ನು ಕೊಟ್ಟರೆ ಖಂಡಿತ ನಾನು ಮಾಡ್ತೀನಿ. ಅಲ್ಲ ರೀ, ನೀವು ಭಾಳ ತಮಾಷೆ ಚೆನ್ನಾಗಿದೆ. ಹಾಗಾದರೆ 70 ವರ್ಷಗಳ ಹಿಂದೆ ಕಾಂಗ್ರೆಸ್ ಅಥವಾ ಇತರೆ ಪಕ್ಷಗಳು ಆಡಳಿತ ಮಾಡಿದ್ರು, ಅವರೇನು ಮಾಡಿಲ್ಲ. ನಿಮ್ಮ ನರೇಂದ್ರ ಮೋದಿಯವರು 8 ವರ್ಷದಲ್ಲಿ ಇಡೀ ದೇಶನೇ ಆರ್ಥಿಕ ಮುಕ್ತವಾಗಿ ಅಥವಾ ಎಲ್ಲರೂ ಒಂದು ಸುಭಿಕ್ಷೆಯಿಂದ ಇರಬಹುದು ಅಂತ ಆಡಳಿತ ಕೊಟ್ರ? ಹೌದು, ಕೊಟ್ಟಿದ್ದಾರೆ. ಗೊತ್ತಾಗ್ತಾ ಇದೆಯಲ್ಲ ಈಗ, ಏನು ಗೊತ್ತಾಗ್ತಾ ಇದೆ ಸರ್, ಒಂದು ಆರ್ಥಿಕ ಪರಿಸ್ಥಿತಿ ಯಾವ ಮಟ್ಟಿಗೆ ಹೋಗಿದೆ ನಮ್ಮ ಇಂಡಿಯಾದಲ್ಲಿ ಅಂತ. ಹಾಗಾದರೆ ಪ್ರತಿಯೊಬ್ಬ ನಾಗರಿಕರು ಸುಭಿಕ್ಷೆಯಿಂದ ಇದ್ದಾರಾ ಭಾರತ ದೇಶದಲ್ಲಿ? ಸುಭಿಕ್ಷತೆ ಎಲ್ರಿಗೂ ಇದೆ, ಪ್ರತಿಯೊಂದು ಇದಿದೆ. ಏನಿದೆ, ಆಡಳಿತ ಕೊಡ್ತಾ ಇದ್ದಾರಲ್ಲ ಅವರು. ಆಡಳಿತ ಕೊಡೋದಲ್ಲ ಮುಖ್ಯ ರೀ, ಇತ್ತೀಚೆಗೆ ನೋಡಿದ್ರಿ ಗ್ಯಾಸ್ ಬೆಲೆ ಜಾಸ್ತಿ ಆಯಿತು, ಯಾರೂ ಕೇಳಲಿಲ್ಲ. ಇತ್ತೀಚೆಗೆ ನೋಡ್ತಾ ಇದ್ರಿ ಸೀಮೆಣ್ಣೆ ಬೆಲೆ, ಪಡಿತರ ಚೀಟಿ ಬಗ್ಗೆ ಇಷ್ಟೊಂದು ಸಾಮಾನ್ಯ ನಾಗರಿಕ ತೊಂದರೆ ಕೊಡ್ತಾ ಇದ್ರೂ ಕೂಡ ಅದು ಇಂಟ್ರೆಸ್ಟಲ್ಲಿ ಜಾಸ್ತಿ ಆಗಿದೆ ಬೆಲೆ ರೇಟು. ಅದೇನು ಮಾಡೋಕ್ಕಾಗಲ್ಲ, ಅದು ಅಡ್ಜಸ್ಟ್ ಆಗ ಟೈಮಲ್ಲಿ ಈಗ ಉಕ್ರೇನ್ದು ಯುದ್ಧ ಆಯಿತು, ರಷ್ಯಾ ಯುದ್ಧ, ಆ ಒಂದು ಇದ್ರ ಮೇಲೆ ರಷ್ಯಾದಿಂದ ಜಾಸ್ತಿ ನಮಗೆ ಗ್ಯಾಸ್ ಬರ್ತಿತ್ತು ಮತ್ತು ಪೆಟ್ರೋಲ್ ಬರ್ತಿತ್ತು.
ಆ ಒಂದು ಜಾಸ್ತಿ ಇರಂದ ಈಗ ಜಾಸ್ತಿ ಆಗಿದೆ ಅಷ್ಟೇ ಅದು ಕಡಿಮೆ ಆಗುತ್ತೆ ಅಲ್ಲ ನೀವು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊತೀವಿ ಅಂತ ಹೇಳ್ತಾ ಇದ್ದೀರಿ ಅದೇನೋ ನೀವು ನರೇಂದ್ರ ಮೋದಿ ಅವರು ಮಾಡಿದಂತ ಕೆಲಸನ ಜನಗಳಿಗೆ ಹೇಳ್ಕೊಂಡು ಜನಗಳೆಲ್ಲ ಯಾಕೆಂದ್ರೆ ಬಿಜೆಪಿಗೆ ಇಷ್ಟಪಡ್ತಾವ್ರೆ ಅಥವಾ ಬಿಜೆಪಿ ಇರೋದ್ರಿಂದ ಯಾಕೆ ನಾನು ಏನೋ ಗಾಳಿನಲ್ಲಿ ತೂರ್ಕೊಬಿಡೋಣ ಅಂತ ಹೇಳಿ ನೀವು ಏನು ಪ್ಲಾನ್ ಮಾಡ್ತಾ ಇದ್ದೀರಾ ಆ ಥರ ಏನಿಲ್ಲ ಆ ರೀತಿ ನಾನು ಆ ಥರ ಭಾವನೆ ಇಟ್ಕೊ ಬಂದಿದ್ದೆ ನಾನು ಅಲ್ಲ ನಿಮ್ಮ ಸಮಾಜ ಸೇವೆ ಮಾಡೋದಾದ್ರೆ ನೀವು ಇಂಡಿಪೆಂಡೆಂಟ್ ಆಗೇ ಮಾಡ್ಬೋದಲ್ಲ ನಿಮ್ಗೆ ಏನಾದ್ರು ಆ ರೀತಿ ಜನಗಳ ಅಭಿಪ್ರಾಯ ಇದ್ರೆ ನಮ್ಗೆ ನರೇಂದ್ರ ಮೋದಿ ಅವರ ಪ್ರೇರೇಪಣೆ ಇದೆ ನಾನು ಅವರ ಒಂದು ಅಭಿಮಾನಿ ಸಂತೋಷ ಅವರಿಂದ ಅಭಿಮಾನಿ ಆಗಿದ್ದೀನಿ ನಾನು ಅವರ ಒಂದು ದಾರಿಯಲ್ಲಿ ನಡೀಬೇಕು ನಮಗೆ ಇಷ್ಟ ಇದೆ ಸ ನಂಜನಗೂಡ ಒಂದು ಪ್ರಗತಿಯತ್ತ ತಗೋಬೇಕು ನಮಗೆ ಆಸೆ ಇದೆ ಭಾಳ ಸಂತೋಷ ಭಾಳ ಸಂತೋಷ ನಿಮ್ಮ ಆಲೋಚನೆ ಭಾಳ ಪೂರಕವಾಗಿದೆ ಆದರೆ ನೀವು ಅದನ್ನು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ಗೆದ್ದುಕೊಂಡು ಆಮೇಲೆ ನೀವು ನರೇಂದ್ರ ಮೋದಿ ಅವರಿಗೆ ಇಷ್ಟಪಟ್ಟು ಹೋಗಿ ಯಾರು ಬೇಡ ಅಂತಾರಾಗ ಅಲ್ಲ ಅದು ಮಾಡ್ಬೋದಲ್ಲ ಅಲ್ಲಿಗೆ ನಿಮಗೆ ಜನಾಭಿಪ್ರಾಯ ಇಲ್ಲ ಅನ್ನೋ ಒಂದು ಏಕೈಕ ಕಾರಣದಿಂದಾಗಿ ರಾಷ್ಟ್ರೀಯ ಪಕ್ಷವಾದಂಥ ಬಿ ಜೆ ಪಿ ಪಕ್ಷದ ಜೊತೆ ಸೇರ್ಕೊಂಡ್ಬಿಟ್ರೆ ನಾನು ಸುಲಭವಾಗಿ ಗೆಲ್ಬೋದೇನೋ ಅಂತ ಆಲೋಚನೆ ಅಂತ ಸಾರ್ವಜನಿಕರ ಪ್ರಶ್ನೆ ಸಾರ್ವಜನಿಕರೇ ಇಷ್ಟಪಡ್ತಾ ಇರೋದು ಅಲ್ಲ ಸಾರ್ವಜನಿಕರು ಬಿ ಜೆ ಪಿನ ಇಷ್ಟಪಡ್ತಾ ಇಲ್ಲ ಇಷ್ಟಪಡ್ತಾರೆ ರಾಜಪ್ಪನ ಇಷ್ಟಪಡ್ತಾ ಇದ್ದಾರೆ ರಾಜಪ್ಪನ ಗೆಲ್ಸ್ಕೊಂಡ್ರೆ ನಮಗೆ ನಮ್ಮ ನಂಜನಗೂಡು ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಕಾಣ್ಬೋದು ನಾವೆಲ್ಲ ಸುಭೀಕ್ಷೆಯಿಂದ ಇರ್ಬೋದು ಅಂತ ಸಾರ್ವಜನಿಕರಲ್ಲಿ ಇಷ್ಟ ಇದೆ ಅದು ನಿಮ್ಗೆ ಒಪ್ಪಿಗೆ ಇದೆಯಾ ಗ್ಯಾರಂಟಿ ಆದರೆ ನೀವು ಒಂದು ಬಿ ಜೆ ಪಿ ಅಂತ ಈಗಾಗಲೇ ಬಿ ಜೆ ಪಿ ಯಾವ ರೀತಿ ಆಡಳಿತ ಮಾಡಿದೆ ಅದರಲ್ಲೂ ಕೂಡ ನಿಮ್ಮ ಕಾನ್ಸ್ಟಿಟ್ಯೂಯನ್ಸಿ ನಂಜನಗೂಡಿನಲ್ಲಿ ಬಿ ಜೆ ಪಿ ಯಾವ ರೀತಿಯಾಗಿ ವರ್ತಿಸ್ತಾ ಇದೆ ಅಂತ ಇಡೀ ನಂಜನಗೂಡು ಜನತೆ ಗೊತ್ತಿದೆ ನೀವು ಅದೇ ಪಾರ್ಟಿಯಿಂದ ಬರೋದಾದರೆ ನಿಮಗೆ ಆ ಜನ ಬೆಂಬಲ ಕೊಡ್ತಾರಾ ಕೊಟ್ಟೆ ಕೊಡ್ತಾರೆ ಸರ್ ನನ್ನ ಒಂದು ಹಾಡ ನನ್ನ ಒಂದು ನಡವಳಿಕೆ ನನ್ನ ಒಂದು ಮುಕ್ತವಾಗಿ ಮಾಡಿದಂಥ ಅಧಿಕಾರ ಎಲ್ಲ ನೋಡಿ ನಮ್ಗೆ ಜನ ಬೆಂಬಲ ಕೊಟ್ಟೆ ಕೊಡ್ತಾರೆ ನಿಮ್ಮ ವೈಯಕ್ತಿಕವಾದ ಅಭಿಪ್ರಾಯ ಒಳ್ಳೆ ಅಭಿಪ್ರಾಯ ಇದೆ ರಾಜಪ್ಪನವ್ರ ಬಗ್ಗೆ ಯಾರು ಏನೂ ಮಾತಾಡಲ್ಲ ರಾಜಪ್ಪನವರು ಸರ್ವಿಸಲ್ಲಿ ಇರಬೇಕಾದ್ರೂ ಅಷ್ಟೇ ಅವರು ಸ್ವಾಭಾವಿಕವಾಗಿ ಅವರು ಉತ್ತಮ ನಡತೆ ಉಳ್ಳವರು ಉತ್ತಮ ವ್ಯಕ್ತಿ ಅನ್ನೋದು ಪ್ರತಿಯೊಂದು ನಿಮ್ಮ ಕಾನ್ಸ್ಟಿಟ್ಯೂಯನ್ಸಿನಲ್ಲಿ ಗೊತ್ತಿದೆ ಆದರೆ ಆ ಪಾರ್ಟಿಯಿಂದ ಬಂದಾಗ ಇಲ್ಲ ರೀ ಆಗಲ್ಲ ಇವರು ಸೋಲಿಸ್ಬೇಕು ಅಂತ ತೀರ್ಮಾನ ಮಾಡೋದು ನೀವೇನು ಮಾಡ್ತೀರಾ ಅದು ಜನಾಭಿಪ್ರಾಯ ಸರ್ ಆಗಲ್ಲ ಇದು ಜನಗಳ ಅಭಿಪ್ರಾಯ ಒಪ್ಕೊಂಡು ನಿಮ್ಮ ಮನಸ್ಸಿನಲ್ಲೂ ಕೂಡ ಅಚಲವಾದಂಥ ಯಾಕೆಂದರೆ ಭ್ರಷ್ಟಾಚಾರ ಅನ್ನೋದು ತುಂಬಿ ತುಳುಕ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಎಲ್ಲ ಪಕ್ಷದಲ್ಲಿ ಇರ್ಬೋದು ನನಗೆ ಗೊತ್ತಿಲ್ಲ ಆದರೆ ಈ ಭ್ರಷ್ಟಾಚಾರ ರಹಿತವಾದಂಥ ಒಂದು ಆಡಳಿತ ಕೊಡಬೇಕು ಆರ್ಥಿಕವಾಗಿ ಸದೃಢ ಮಾಡಬೇಕು ಮತ್ತು ನಿಮ್ಮ ಒಂದು ಸಾಮಾಜಿಕವಾದಂಥ ಒಂದು ಏನೋ ಒಂದು ಆಸೆ ಇದೆ ಅಭಿಲಾಷೆ ಇದೆಯೋ ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ನಿಮಗೆ ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸ್ವತಂತ್ರ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀರಾ ಖಂಡಿತ ಸಿಗುತ್ತೆ ಸರ್ ನಂಜನಗೂಡಲ್ಲಿ ನಾನು ಭ್ರಷ್ಟಾಚಾರ ಮುಕ್ತ ನಾನು ನಂಜನಗೂಡು ಮಾಡಬೇಕು ಅಂತ ನನಗೆ ಭಾರಿ ಕನಸಿದೆ ಜನಗಳು ಅದನ್ನು ಆಶೀರ್ವಾದ ಮಾಡಿದ್ರೆ ಖಂಡಿತ ನಾನು ಮಾಡ್ತೀನಿ ಸರ್ ಜನಗಳ ಆಶೀರ್ವಾದ ಮಾಡೋಕೆ ರೆಡಿ ಇದ್ದಾರೆ ಆದರೆ ಪಕ್ಷದಲ್ಲಿ ನಿಮಗೆ ಗೊತ್ತು ನಿಮಗೆಲ್ಲವೂ ಗೊತ್ತಿರ್ತದೆ ಪಾರ್ಟಿ ಫಂಡು ಅಂತ ಕೊಡದೇ ಇದ್ದರೆ ಯಾವುದೇ ಕಾರಣಕ್ಕೂ ಟಿಕೆಟ್ ಇಲ್ಲ ಜೊತೆಗೆ ನಿಮಗೆ ಜಾತಿ ಬೆಂಬಲ ಇರಬೇಕು ಜೊತೆಗೆ ನಿಮಗೆ ನಮ್ಮ ಹೈಕಮಾಂಡ್ ಅಂತ ಬರ್ತದೆ ಇವು ಇಷ್ಟೆಲ್ಲ ಇದ್ದರೂ ಕೂಡ ನಿಮಗೆ ಕೊಡಬೇಕು ಅಂತ ಏನು ಮಾನದಂಡ ಇದೆ ಯಾಕೆ ಕೊಡಬೇಕು ಸರ್ ನಾವೊಂದು ಒಂದು ಆಡಳಿತ ನೋಡಿ ಕೊಟ್ಟೆ ಕೊಡ್ತಾರೆ ಜನಗಳ ಅಭಿಪ್ರಾಯ ಇದೆ ನನ್ನ ಬಗ್ಗೆ ಇವ್ರನ್ನ ಗೆಲ್ಲಿಸ್ದ್ರೆ ನಮ್ಮ ನಂಜನಗೂಡು ಒಂದು ಸುಭಕ್ಷವಾಗಿರುತ್ತೆ ಅಂತ ನಮಗೆ ಜನಗಳು ನಂಬಿದ್ದಾರೆ ಸರ್ ನಾನು ಅದಕ್ಕೆ ಗ್ಯಾರಂಟಿ ನನಗೆ ಸಿಕ್ಕೇ ಸಿಗುತ್ತೆ ಅಂತ ನನಗೆ ಆ ಭರವಸೆ ಸರ್ ಸರ್ ಇಷ್ಟಕ್ಕಲ್ಲ ಯಾರು ನಿಮಗೆ ಮಾಡಲು ಅಂತಿದ್ರು ನಮ್ಮ ಜನಗಳೇ ಸರ್ ಅಲ್ಲ ಈ ರೀತಿ ನಾನು ಹೋಗಬೇಕು ಅನ್ನೋದಾದರೆ ಒಂದು ಪ್ರೇರಣೆ ಬೇಕು ನಾನು ಜನಗಳನ್ನೇ ಸರ್ ಶ್ರೀರಕ್ಷೆ ಜನಗಳು ಶ್ರೀರಕ್ಷೆ ಸರಿ ನಾನು ಈ ರೀತಿ ಬರಬೇಕು ಅಂತ ತೀರ್ಮಾನನಾದರೂ ಯಾಕೆ ಮಾಡಿದ್ರಿ ಯಾವಾಗ ಮಾಡಿದ್ರಿ ನಿಮ್ಗೆ ಯಾಕೆ ಈ ಚಿಂತನೆ ಬಂತು ಸರ್ ನನಗೆ 2008ರಲ್ಲೇ ನನಗೆ ಆಸೆ ಇತ್ತು ನಾನು ಸರ್ ಬಿ ಜೆ ಪಿ ಕ್ಯಾಂಡಿಡೇಟ್ ಆಗಬೇಕು ನಂಜನಗೂಡಲ್ಲಿ ಅಂತ ಅನಿವಾರ್ಯ ಕಾರಣಗಳಿಂದ ನಾನು ಬಿ ಜೆ ಪಿ ಇನ್ನೂ ನನಗೆ ಸರ್ವಿಸ್ ಆಗಿರಲಿಲ್ಲ ಮುಂದೆ ಇದೆ ಆಫರ್ ಅಂತ ಹೇಳ್ಬಿಟ್ಟು ನನಗೆ ಈಗ ಆದರೆ ಇಂಡೈರೆಕ್ಟಾಗಿ ಹೇಳೋದಾದರೆ ನಿಮಗೆ ಬಿ ಜೆ ಪಿಯಲ್ಲೇ ಕೂಡ ವರಿಷ್ಠರು ನಿಮಗೆ ಎಲ್ಲ ಬೆಂಬಲ ಸೂಚಿಸಿದ್ದಾರೆ ಅಂತ ಈಗ ಮೇಲ್ನೋಟ ಕಂಡು ಬರ್ತಾ ಇದೆ ನಿಮಗೇನಿಲ್ಲ ಸರ್ ಸಮೀಕ್ಷೆ ನಡೀತಾ ಇದೆ ಅವನ ಸಮೀಕ್ಷೆ ಮುಖಾಂತರ ಹೆಂಗಾಗುತ್ತೆ ಹಂಗ ಯಾಕೆಂದರೆ ಬಿ ಜೆ ಪಿ ಅಥವಾ ಕಾಂಗ್ರೆಸ್ ಈ ಏನು ರಾಷ್ಟ್ರೀಯ ಪಕ್ಷಗಳಿದವೋ ಅದರಲ್ಲಿ ಕೆಲವು ಶಿಷ್ಟಾಚಾರಗಳ ಒಳಗಡೆನೆ ಬರುವಂಥದ್ದು ಬೇರೆ ಪಕ್ಷಗಳಲ್ಲಿ ಆ ರೀತಿ ಇರುತ್ತೋ ಇರೋ ಅದು ಗೊತ್ತಿಲ್ಲ ಆದರೆ ಈ ರಾಷ್ಟ್ರೀಯ ಪಕ್ಷಗಳಲ್ಲಿ ಅಂಗೀಕೃತವಾಗಿರ್ತಕ್ಕಂಥ ಪಕ್ಷಗಳಲ್ಲಿ ಇದೆಲ್ಲ ಸಹಜವಾಗಿರ್ತದೆ ಹಾಗಾಗಿ ಅಷ್ಟೆಲ್ಲವೂ ಕೂಡ
ಮಾನದಂಡಗಳು ಒಂದು ಸರ್ವಿಸ್, ಯಾಕೆಂದ್ರೆ ನೀವು ಒಂದು ದಿವಸ ಬಂದು ಒಂದು ಬಿಜೆಪಿ ಬಾವುಟನ ಅಥವಾ ಕಾಂಗ್ರೆಸ್ ಬಾವುಟನ ಆ ಬಾವುಟನ ಕಟ್ಟಿಲ್ಲ, ಅಥವಾ ಜನ ಸಂಘಟನೆ ಮಾಡಿಲ್ಲ, ಅಥವಾ ಕಷ್ಟ ಸುಖಗಳಿಗೆ ಸ್ಪಂದಿಸಿಲ್ಲ. ಯಾಕೆಂದ್ರೆ ಎಲ್ಲವೂ ಕೂಡ ಮಾನದಂಡ ಆಗ್ತದೆ. ಒಂದು ಪಕ್ಷದಲ್ಲಿ ಒಬ್ಬರಿಗೆ ಏನಾದ್ರೂ ಅಭ್ಯರ್ಥಿ ಅಂತ ಘೋಷಣೆ ಮಾಡೋಕ್ಕೂ ಮುಂಚೆನೆ ಎಲ್ಲವೂ ಸ್ಕ್ರೀನಿಂಗ್ ಆಗ್ತದೆ. ಆ ಇದರಲ್ಲಿ ನೀವು ಯಾವ ಮಾನದಂಡದ ಆಧಾರದ ಮೇಲೆ, ಯಾಕೆಂದ್ರೆ ಒಂದು ಸರ್ವಿಸ್ ಅಲ್ಲಿದ್ದು ರಿಟೈರ್ಡ್ ಅಥವಾ ಏನು ಸ್ವಯಂ ನಿವೃತ್ತಿ ಘೋಷಣೆ ಆದ ತಕ್ಷಣ ಕೊಡಬೇಕು ಅಂತ ಯಾವ ಕಾನೂನನ್ನು ಇಲ್ಲ ಅವರ ಒಂದು ಕಾನೂನು. ಹಾಗಾಗಿ ನಿಮಗೆ ಹೇಗೆ ಸಿಗುತ್ತೆ ಅಂತ ಒಂದು ಏನು ಮಹದಾಸೆ ಇಟ್ಕೊಂಡಿದ್ರಲ್ಲ, ಯಾವ ಒಂದು ಹಿನ್ನೆಲೆ ಅಥವಾ ಯಾರ ಬೆಂಬಲ ಅಥವಾ ಯಾರ ಪ್ರೇರಣೆಯಿಂದ ಈಗ ಆಗ್ಬೋದು ಅಂತ ಸಾರ್ವಜನಿಕರು ಕೇಳೋ ಒಂದು ಪ್ರಶ್ನೆ ಸರ್. ಅದು ಸಾರ್ವಜನಿಕರು ಕೇಳೋ, ಸಾರ್ವಜನಿಕರೇ ನನಗೆ ಈ ಒಂದು ಪ್ರೇರಣೆ ಆಗಿರೋದು. ಇದು ಒಂದು ಎಲೆಕ್ಷನ್ಗೆ ನೀವು ನಿಂತ್ಕೊಳ್ಳಿ, ನಿಮ್ಮ ನಿಮ್ಮದೊಂದು ಆಡಳಿತ ಚೆನ್ನಾಗಿದೆ, ನೀವು ಹೆಂಗೆ ಪೊಲೀಸಲ್ಲಿ ಕೆಲಸ ಮಾಡಿ ಹೆಂಗೂ ಆಡ್ತಿದ್ದಾರೆ ಮುಂದೆ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ. ಆ ಜನಗಳ ಒಂದು ಪ್ರೇರಣೆಯಿಂದ ನಾನು ಈ ಥರ ರಾಜಕೀಯ. ಸರ್, ಇಡೀ ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿಯನ್ನು, ವಿಧಾನಸಭಾ ಕಾನ್ಸ್ಟಿಟ್ಯೂನ್ಸಿಯನ್ನು ಕೂಡ ಒಂದು ಅಥವಾ ಎರಡು ಸಮಸ್ಯೆಗಳು ಜಟಿಲವಾಗಿರ್ತದೆ. ಆ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಚುನಾವಣೆಗೆ ಸ್ಪರ್ಧೆ ಮಾಡೋದು ಸಹಜವಾಗಿರ್ತದೆ. ಅದರಲ್ಲಿ ನಮ್ಮ ಮೈಸೂರು ಜಿಲ್ಲೆಯ ನಂಜನಗೂಡು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಜಟಿಲವಾದ ಸಮಸ್ಯೆ ಇದೆಯೋ ಇಲ್ಲವೋ ಸರ್, ನಿಮ್ಮ ಪ್ರಕಾರ? ಜಟಿಲ ಸಮಸ್ಯೆ ಇದೆ ಸರ್. ಯಾವುದಿದೆ ಸರ್? ಎಲ್ಲ ನಂಜನಗೂಡಲ್ಲಿ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಸ್ವಲ್ಪ ಭ್ರಷ್ಟಾಚಾರ ಜಾಸ್ತಿ ಇದೆ ಅಂತ ಜನಗಳಿಗೆ ಸಿಗಬಿಟ್ಟಿದೆ. ಅದನ್ನು ನಾನು ಮುಕ್ತಗೊಳಿಸ್ತೀನಿ ಸರ್. ಅದಕ್ಕಿಂತ ಭಿನ್ನವಾಗಿರತಕ್ಕಂಥದ್ದು ಭಾಳ ಜಟಿಲವಾಗಿ ಸಹಸ್ರಾರು ಹಲವಾರು ವರ್ಷಗಳಿಂದ ಅದು ಸಮಸ್ಯೆ ಬಗೆಹರಿದೆ ಇರತಕ್ಕಂಥದ್ದು ಯಾವ್ದಾದ್ರು ಸಮಸ್ಯೆ ಇದೆಯಾ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ? ಆ ಥರ ಸಮಸ್ಯೆ ನಾನು ಕೇಳಿಲ್ಲ ಸರ್. ಅದನ್ನು ಬಂದರೆ ಖಂಡಿತ ನಾನು ಬಗೆಹರಿಸ್ತೀನಿ ಸರ್. ನಾ ಹಿಂದೆ ಕೇಳಿದಂಥ ಒಂದು ನಿಮಗೆ ಬಂದಿಲ್ಲ ಅನಿಸುತ್ತೆ. ನಾನು ಹಿಂದೆ ಕೇಳಿದಂಥದ್ದು ನಿಮ್ಮ ಆ ಕ್ಷೇತ್ರದಲ್ಲಿ ನುಗು ಜಲಾಶಯದ ಬಗ್ಗೆ ಭಾಳ ವರ್ಷಗಳಿಂದ ಇದೆ ಅದು ಜಟಿಲವಾದಂಥ ಸಮಸ್ಯೆ. ಆ ಸಮಸ್ಯೆ ಬಗ್ಗೆ ತಮಗೇನಾರು ಅರಿವಿದೆಯಾ ಅಥವಾ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಗೊತ್ತಾಗ? ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಮಾತೇನಾರು ಬಂದರೆ ಖಂಡಿತ ನಾನು ಅದನ್ನು ಬಗೆಹರಿಸ್ತೀನಿ ಸರ್. ಹಲವಾರು ಸಮಸ್ಯೆಗಳು ಏನು ಅಂತಂದರೆ, ಅತಿ ಮುಖ್ಯವಾಗಿ ಕೈಗಾರಿಕಾ ಪ್ರದೇಶ ಜಾಸ್ತಿ ಇದೆ ನಿಮ್ಮ ನಂಜನಗೂಡು ಕಾನ್ಸ್ಟಿಟ್ಯೂನ್ಸಿನಲ್ಲಿ. ಅಲ್ಲೂ ಕೂಡ ಅಲ್ಲಿ ಕಾರ್ಮಿಕರಿಗೆ ಮತ್ತು ಅಕ್ಕಪಕ್ಕದಲ್ಲಿರೋರಿಗೆ ಭಾಳಷ್ಟು ಸಮಸ್ಯೆಗಳಾಗ್ತಾ ಇದ್ದಾವೆ. ಅದು ಮೇಲಿಂದ ಮೇಲೆ ಸಮಸ್ಯೆ ಆಗ್ತಾನೆ ಇದ್ದಾವೆ. ಅದಕ್ಕೆ ಏನಾದ್ರು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ಇದನ್ನೇನಾದ್ರು ನಿವಾರಣೆ ಮಾಡಬೇಕು ಅಂತ? ಪ್ಲ್ಯಾನ್ ಇದೆ ಸರ್, ಮಾಡಿಸ್ಬೇಕು ಅಂತ. ಏನು ಮಾಡಿಸ? ಖಂಡಿತ ಮಾಡಿಸ. ಏನು ಮಾಡಿಸ್ಬೇಕು ಅಂತ ಅಂದರೆ ಒಳ್ಳೆ ಟೈಪಲ್ಲೇ ಜನಗಳ ಕಾರ್ಮಿಕರಿಗೆ ಒಳ್ಳೆ ಉದ್ಯೋಗ ಕೊಡಿಸ್ಬೇಕು ಲೋಕಲಾಗಿ ಅಂತ ನನಗೆ ಆಸೆ ಇದೆ. ರಾಜಪ್ಪ ಅವರೇ, ಫಸ್ಟ್ ಬಂದಂಥವ್ರು ಎಲ್ಲರೂ ಇದೇ ಮತ್ತೆ ಹೇಳೋದು. ಮೊದಲು ಏನೇನು ಹೇಳ್ತಾರೆ, ಏ ಇಲ್ಲ ನಾನು ಎಲ್ಲ ಶುದ್ಧ ಮಾಡಿಬಿಡ್ತೀನಿ ಅಂತ. ಅದಾದ ಮೇಲೆ ನಮ್ಮ ಸಾರ್ವಜನಿಕರು ಅನುಭವಿಸ್ತಾ ಇರ್ತಕ್ಕಂಥ ಭಾವನೆ ಏನಿದೆ ಗೊತ್ತಾ, ಪ್ರತಿಯೊಬ್ಬ ಕಾರ್ಮಿಕರು ಏನು ಅಲ್ಲಿ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿರ್ತಾರೋ ಅವ್ರನ್ನ ಅವರು ಬೀದಿ ಪಾಲ್ ಮಾಡಿದ್ರು ಯಾರು ಕೇಳೋರಿರಲ್ಲ. ಯಾಕೆ ಅಂದರೆ ಆ ಮ್ಯಾನೇಜ್ಮೆಂಟ್ ಜೊತೆ ಚುನಾಯಿತರಾಗಿರ್ತಕ್ಕಂಥವರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅಂತ ಆರೋಪ ಅವರಲ್ಲಿ ಬರ್ತದೆ. ರೈತರ ಸಮಸ್ಯೆಗಳು ಜಟಿಲವಾಗಿ ಇನ್ನೂ ಕೂಡ ಜೀವಂತವಾಗಿದೆ ನಿಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲಿ. ನಿಮ್ಮ ಉದಾಹರಣೆ ಹೇಳಬೇಕು ಅಂದರೆ ನಮ್ಮ ಅಳಗಂಚಿ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಮಸ್ಯೆ ಇನ್ನೂ ಜೀವಂತವಾಗಿದೆ, ಶುಗರ್ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಂತೆ. ಹಾಗಾಗಿ ನಮ್ಮ ನಂಜನಗೂಡಿನಲ್ಲಿ ಎರಡು ರಸ್ತೆಗಳು ಬರ್ತದೆ, ಎರಡು ರಸ್ತೆಗಳು ಕೂಡ ಸಂಪೂರ್ಣವಾಗಿ ಮುಕ್ತವಾಗಿಲ್ಲ ಅಂತೇಳಿ ಜನಗಳಿಂದ ಒಂದು ಪ್ರಶ್ನೆಗಳು ಆರೋಪಗಳು ಬರ್ತಾ ಇದ್ದಾವೆ. ಅದು ತಮ್ಮ ಗಮನಕ್ಕೆ ಇದೆಯಾ? ಇದೆ ಸರ್, ಖಂಡಿತ ನಾನು ಮಾಡ್ತೀನಿ ಸರ್. ನಾನು ಅವಕಾಶ ಕೊಟ್ಟರೆ ಜನಗಳು ಖಂಡಿತ ನಾನು ಬಗೆಹರಿಸ್ತೀನಿ ಸರ್. ಇಷ್ಟೆಲ್ಲ ಹೇಳಿದ್ರೂ ಕೂಡ ನೀವು ಬಿ ಜೆ ಪಿಯಿಂದ ಟಿಕೆಟ್ ಕೊಟ್ಟರೆ ಮಾತ್ರ ನೀವು ಕಾಂಟೆಸ್ಟ್ ಮಾಡ್ತೀರಿ, ಇಲ್ಲ ಅಂದ್ರೆ ಮಾಡಲ್ಲ. ಹೌದು ಸರ್. ಇಲ್ಲ ಜನಗಳ ಒತ್ತಾಯ ಮೇಲೆ ನಾನು ಬಿ ಜೆ ಪಿನ ಮಾರೇ ಮಾಡ್ತೀನಿ ಸರ್. ಆಗಲಿಲ್ಲ ಆಗಲಿಲ್ಲ ಜನ ಏನು ಹೇಳ್ತಾರೆ ಅದು ನಾನು ಮಾಡ್ತೀನಿ ಸರ್. ಜನಗಳೇನಾದ್ರು ಹಿಂಸೆ ಮಾಡಿ ಇಲ್ಲ ನೀವು ಬನ್ನಿ ಸ್ವತಂತ್ರ ಅಭ್ಯರ್ಥಿಯಾಗಿ ನಾವು ಗೆಲ್ಲಿಸ್ತೀವಿ ಅಂದರೆ? ಅಂದರೆ ಮೆಜಾರಿಟಿ ಆಫ್ ಇದು ಬೇಕು ಸರ್. ಅಲ್ಲ ಜನಗಳು ಜನಗಳ ಒತ್ತಾಯ ಮೇಲೆ ನಾನು ಮಾಡ್ತೀನಿ ಸರ್. ಮಾಡ್ತೀರಲ್ಲ? ಮಾಡ್ತೀನಿ. ಅಂತೂ ಒಟ್ಟಾರೆ ನೀವು ಸಾಮಾಜಿಕ ಸೇವೆ ಮಾಡಿ, ಸಮಾಜ ಸೇವೆ ಮಾಡಬೇಕು. ಮಾಡಲೇಬೇಕು ಸರ್. ನಂಜನಗೂಡಿನ ಅಭಿವೃದ್ಧಿಯ ಪಥದತ್ತ ಸಾಗಬೇಕು ಅನ್ನೋ ಕನಸು ನಿಮ್ದು? ಹೌದು, ಗ್ಯಾರಂಟಿ ಸರ್. ಆ ಕನಸು ನನಸಾಗಲಿ ಸರ್, ನಿಮ್ಗೆ ಒಳ್ಳೆಯದಾಗಲಿ. ಭವಿಷ್ಯದಲ್ಲಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ನಂಜನಗೂಡು, ದಕ್ಷಿಣ ಕಾಶಿ, ಅದರಲ್ಲೂ ಕೂಡ ನಂಜನಗೂಡು ರಸಬಾಳೆ ಯಾವ ರೀತಿ ಸಿಹಿಯಾಗಿರ್ತದೋ ಅದೇ ರೀತಿ ನಿಮ್ಮ ಜೀವನನೂ ಕೂಡ ಮುಂದಿನ ಜೀವನ ಸಿಹಿಯಾಗಿರಲಿ ಅಂತೇಳಿ ಇನ್ನೊಂದು ಸರ್, ನರೇಂದ್ರ ಮೋದಿಯವರು ಮೈಸೂರು ಬಂದಿದ್ದಾರೆ, ಒಂದು ಮಾತು ಹೇಳಿದ್ದಾರೆ ದಕ್ಷಿಣ ಕಾಶಿ ನಂಜನಗೂಡು ಅಂತ, ಅವರ ಬಾಯಲ್ಲಿ ಬಂದಿದೆ ನಂಜನಗೂಡು ಅಂತ. ಅದನ್ನು ನಾನು ಒಂದು ಇತ್ತಾಕೊಂಡು ಮಾದರಿಯಾಗಿ ತಗೊಂಡು ಮಾಡೇ ಮಾಡ್ತೀನಿ ಸರ್. ಅದೇನದ ಅಲ್ಲಿ ಮಾಡೇ ಮಾಡ್ತೀನಿ. ಭಾಳ ಸಂತೋಷ ಕಾರ್ಯಕ್ರಮಕ್ಕೆ ಬಂದಕ್ಕೆ. ತಮಗೆ ತುಂಬ ಧನ್ಯವಾದಗಳು.